ನಾನು ಫಸ್ಟ್ ಟೈಮ್ ಡಾಕ್ಟರ್ ಮೀನಾಕ್ಷಿನ ಮೀಟ್ ಮಾಡಿದ್ದು ಸ್ಕೂಲ್ನಲ್ಲಿ. ಮೀಟ್ ಮಾಡಿದಂತನೂ ಹೇಳೋಕ್ಕಾಗಲ್ಲ, ಫಸ್ಟ್ ಟೈಮ್ ನಾವು ನೋಡಿದ್ದು ಸ್ಕೂಲ್ನಲ್ಲಿ. ಹೇಗಂದರೆ ಅವರು, ನಾನು ಕ್ಲೂನಿ ಕಾನ್ವೆಂಟ್ ಮಲ್ಲೇಶ್ವರಂ ಸ್ಕೂಲಲ್ಲಿ ಓದಿದ್ದು, ಅವರು ಅದೇ ಸ್ಕೂಲಿಂದ ಅಲುಮ್ನೈ ಆಗಿದ್ದರು. ಅವರು ಅಲುಮ್ನೈ ಆಗಿ ತುಂಬ ಆ್ಯಕ್ಟಿವ್ ಆಗಿದ್ದರು ಅಲುಮ್ನೈ ಅಸೋಸಿಯೇಷನಲ್ಲಿ. ಅದಕ್ಕೆ ಸ್ಕೂಲಿಗೆ ಬಂದು ಬೇಕಾದಷ್ಟು ಟಾಕ್ಸ್ ಕೊಡ್ತಾಯಿದ್ರು. ಡಾಕ್ಟರ್, ಮೆಡಿಕಲ್ ಡಾಕ್ಟರ್ ಆಗಿರೋದ್ರಿಂದ ಅವರು ವಿಮೆನ್ಸ್ ಹೆಲ್ತ್ ಬಗ್ಗೆ ಅದು ಇದು ಅಂತ ಬಂದು ಅವಾಗವಾಗ ಟಾಕ್ಸ್ ಕೊಡೋರು. ಆಮೇಲೆ ನಮಗೆ ಮಕ್ಳಿಗೆಲ್ಲ ಈವೆಂಟ್ಸ್ ಆರ್ಗನೈಸ್ ಮಾಡೋದ್ರಲ್ಲಿ ತುಂಬ ಅವರು ಆ್ಯಕ್ಟಿವ್ ಆಗಿದ್ದರು. ಟ್ರೆಜರ್ ಹಂಟು ಮತ್ತು ಕ್ವಿಝು ಡಿಬೇಟು ಅಂಥದ್ದೆಲ್ಲ ಸಿಕ್ಕಾಪಟ್ಟೆ ಅವರು ಈವೆಂಟ್ ಆರ್ಗನೈಸ್ ಮಾಡ್ತಾಯಿದ್ರು ಅಲುಮ್ನೈ ಅಸೋಸಿಯೇಷನಿಂದ. ಅವರನ್ನು ನೋಡಿ ನಮಗೆಲ್ಲ ತುಂಬ ಒಂಥರ ಖುಷಿ ಆಗ್ತಾಯಿತ್ತು. ಯಾಕಂದರೆ ಅವ್ರ ಏಜ್ ಗ್ರೂಪಲ್ಲಿರೋರೆಲ್ಲ ಒಂಥರ ಸೀರಿಯಸ್ ಆಗಿರ್ತಾರೆ, ಅಷ್ಟೊಂದು ನಾವು ಅವ್ರ ಜೊತೆ ಇಂಟರ್ಯಾಕ್ಟ್ ಆಗೋಂಗಿರಲ್ಲ. ಬಟ್ ಇವ್ರು ನೋಡಿದರೆ ತುಂಬ ಡಿಫ್ರೆಂಟ್ ಆಗಿದ್ದರು, ತುಂಬ ಆ್ಯಕ್ಟಿವ್ ಆಗಿದ್ದರು, ತುಂಬ ಎನರ್ಜೆಟಿಕ್ ಆಗಿದ್ದರು. ಅವರಿಂದ ನಾವು ಮಿಡಲ್ ಸ್ಕೂಲಲ್ಲಿರುವಾಗಲೇ ನಾವೆಲ್ಲ ಅವ್ರದ್ದೊಂದು ಒಂಥರ ಫ್ಯಾನ್ ಆಗಿದ್ವಿ ಅವರು ಸ್ಕೂಲಲ್ಲಿರುವಾಗ. ಅದಾದಮೇಲೆ ನಾನು ಸ್ಕೂಲ್ ಮುಗ್ದಾದ್ಮೇಲೆ ನಾನು ಅಲುಮ್ನೈ ಅಸೋಸಿಯೇಷನಲ್ಲಿರುವಾಗ ನಾನು ಮೀಟಿಂಗೆಲ್ಲ ಹೋಗ್ತಾಯಿದ್ದೆ. ಅವಾಗಲೂ ಅವ್ರು ಇನ್ನೂ ಆ್ಯಕ್ಟಿವ್ ಆಗಿದ್ದರು, ತುಂಬ ಆ್ಯಕ್ಟಿವ್ ಆಗಿದ್ದರು. ನಾವು ಕೆಲವು ಇವೆಂಟೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ವಿ. ಆವಾಗ ನಾನು ಡಿಗ್ರಿ ಮಾಡುವಾಗ ನನಗನ್ನಿಸ್ತು, ಏನಪ್ಪ ನಾವೇನಾದರೂ ಮಾಡಬೇಕಲ್ವ ಸೊಸೈಟಿಗೆ ಅಂತ. ಆವಾಗ ನಾನು ಇದನ್ನು ಅವ್ರಿಗೆ ಹೇಳಿದೆ, ಈ ಥರ ಏನಾದರೂ ಮಾಡೋಕ್ಕಾಗತ್ತಾ ಅಂತ. ಅವರು ತಕ್ಷಣ ಅಫ್ಕೋರ್ಸ್ ವಿ ಕ್ಯಾನ್ ಡೂ ಅಂತ ಹೇಳಿಬಿಟ್ಟು ಮಾರನೇ ದಿವಸನೇ ಬೆಳಗ್ಗೆ 6 ಗಂಟೆಗೆ ಬರೋಕ್ಕೆ ಹೇಳಿದರು. ಜಸ್ಟ್ ಒಂದು ಮೆಸೇಜ್ ಮಾಡಿದೆ, ಡಾಕ್ಟರ್ ಈ ಥರ ಏನಾದರೂ ಮಾಡೋಕ್ಕಿದ್ರೆ ಹೇಳಿ, ನನಗೆ ಹಾಲಿಡೇಸ್ ಇದೆ ಅಂತ. ತಕ್ಷಣ ಫೋನ್ ಮಾಡಿ ನಾಳೆ ಬೆಳಗ್ಗೆ 6 o'clock ನನ್ನನ್ನು ಇಲ್ಲಿ ಮೀಟ್ ಮಾಡಿ ಅಂತ ಹೇಳಿದರು. ಅವತ್ತು ಶುರು ಆಯ್ತಿದ್ದು, ಒಂದು 2 ವರ್ಷ ಹಿಂದೆ ಶುರುವಾಯಿತು. ನಾವು ಅವತ್ತಿಂದ ಟ್ರೀ ಮ್ಯಾಪಿಂಗ್ ಅಂತ ಒಂದು ಎಕ್ಸಸೈಸ್ ಶುರು ಮಾಡಿದ್ವಿ. ಏನಂದರೆ ಮಲ್ಲೇಶ್ವರಂ ಅಲ್ಲಿರೋ ಮರಗಳನ್ನೆಲ್ಲ ಅದ್ರ ಬಗ್ಗೆ ಆ ಸ್ಪೀಷೀಸು ಅದರದ್ದು ಲೊಕೇಶನ್ನು ಅದೆಲ್ಲ ಮಾರ್ಕ್ ಮಾಡ್ತಾಯಿದ್ವಿ. ಏನಕ್ಕಪ್ಪ ಅಂದರೆ ನಮ್ಮ ಸುತ್ತಮುತ್ತ ಏನಿದೆ ಅಂತ ನಮಗೆ ಗೊತ್ತಿದ್ರೆ ತಾನೇ ಅದ್ರ ಬಗ್ಗೆ ನಾವು ಕೇರ್ ಮಾಡೋಕ್ಕೆ ಮನ್ಸು ಬರುತ್ತೆ. ಅದರಿಂದ ನಾವು ಇದನ್ನು ಶುರು ಮಾಡಿದ್ವಿ. ನಾನು ಮಾತ್ರ ಅಲ್ಲ, ಅವರೇ ಕಮ್ಯುನಿಟಿಯಿಂದ ಒಂದು 2-3 ಅಟ್ಲೀಸ್ಟ್ ಒಂದು 5-6 ಜನ ಸೇರಿಸಿ ನಾವೆಲ್ಲ ಇದನ್ನು ಒಟ್ಟಿಗೆ ಸೇರಿ ಈ ಎಕ್ಸಸೈಸನ್ನ ಶುರು ಮಾಡಿದ್ವಿ. ಇದಾದಮೇಲೆ ನಾವು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನಲ್ಲಿ ತುಂಬ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದಾದಮೇಲೆ ಅವ್ರ ಕ್ಯಾಂಪೇನ್, ಅವರು ಪೊಲಿಟಿಕಲ್ ಕ್ಯಾಂಪೇನ್ನಲ್ಲಿ ಅವರು ಒಂದು ನ್ಯಾಚುರಲ್ ಲೀಡರ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಎಲ್ಲಿ ಹೋಗಿದ ಕಡೆಯೆಲ್ಲ ಅವ್ರ ಎನರ್ಜಿ ಇರೋದ್ರಿಂದ ಅವರೊಂದು ಆಟೋಮ್ಯಾಟಿಕ್ ಲೀಡರ್ಶಿಪ್ ಅಸ್ಯೂಮ್ ಮಾಡ್ತಾರೆ. ಸೊ ಆ್ಯಂಡ್ ಅವ್ರಿಗಿರೋ ಹ್ಯೂಮಿಲಿಟಿ ಬೇರೆ ಯಾರಲ್ಲೂ ನಾನು ನೋಡಿಲ್ಲ. ಅವ್ರು ಇಷ್ಟು ಮಾಡಿದ್ದಾರೆ, ಅವ್ರ ಗೈನೋಕಾಲಜಿಸ್ಟ್ ಅವ್ರು ಇದು ಅದು ಅಂತ ಅವ್ರ ಡೈಲಿ ಕ್ಯಾಲೆಂಡರ್ ನೋಡಿದರೆ ನಮಗೆ ಅನಿಸತ್ತೆ ನಾವು ಏನಪ್ಪ ಮಾಡ್ತಾಯಿದ್ದೀವಿ ಅಂತ. ಒಂದು ಎಕ್ಸ್ಕ್ಯೂಸ್ ಕೊಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂತ ಒಂದು ಎಕ್ಸ್ಕ್ಯೂಸನ್ನು ನಾನಂತೂ ಇವತ್ತಿಂದ ಕೊಡೋಕ್ಕೆ ಆಗಲ್ಲ. ಅವರು ಮಾಡೋ ಅಷ್ಟು ನಮಗೆಲ್ಲ ಮಾಡೋಕ್ಕೆ ಒಂದು ಅದನ್ನೊಂದು ಏಮ್ ಆಗಿ ಇಟ್ಕೊಂಡು ನಾವು ಮಾಡಬೇಕು ಅಂತ ನಾವು ಇದು ಮಾಡ್ತೀನಿ. ನನಗಂತೂ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಲರ್ನಿಂಗ್ಸ್ ಅವರಿಂದ. ಆ್ಯಂಡ್ ಸೊ ಇದಾದಮೇಲೆ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಅವರಿಂದ ತುಂಬ ಇನ್ಫ್ಲೂಯೆನ್ಸ್ ಆಗಿದೆ. ಇವಾಗ ನಮ್ಮನೇಲಿ ನಾವೇ ವೇಸ್ಟ್ ಸೆಗ್ರಿಗೇಷನ್ ಮಾಡೋದು, ಕಾಂಪೋಸ್ಟಿಂಗ್ ಮಾಡೋದು ಇದೆಲ್ಲ ಅವರಿಂದ ಶುರುವಾಗಿದೆ. ಮನೆಯಲ್ಲಿ ಮಾತ್ರ ಮಾಡೋದಲ್ಲ, ಬಟ್ ಬೇರೆಯವ್ರಿಗೂ ಹೇಳ್ಕೊಡೋದು, ಬೇರೆಯವ್ರಿಗೂ ಒಂದು ಸಪೋರ್ಟ್ ಕೊಟ್ಟು ಮಾಡಿಸೋದು, ಇಂಥ ಒಂದು ಇನ್ಫ್ಲೂಯೆನ್ಸ್ ಅವರು ನಮಗೆ ಕೊಟ್ಟಿರೋ ಇನ್ಫ್ಲೂಯೆನ್ಸ್. ಅವ್ರಂತ ಇರೋ ಎನರ್ಜಿ, ಅವರಂತ ಇರೋ ಲೀಡರ್ಶಿಪ್ ಕ್ವಾಲಿಟಿ, ಅವರಂತ ಇರೋ ಫೋಕಸ್, ಅದು ನನಗಂತೂ ಅದು ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿದೆ. ಇನ್ನೊಂದೇನಂದರೆ ಅವರಿಂದ ನನ್ನ ಕೆರಿಯರ್ ಚಾಯ್ಸಿಗೆ ಒಂದು ಇನ್ಫ್ಲೂಯೆನ್ಸ್ ಆಗಿದೆ. ಏನಂದರೆ ಮುಂಚೆ ಇವಾಗ ಅವ್ರನ್ನ ಮೀಟ್ ಮಾಡದೇ ಇದ್ದರೆ ನಾನು ಕಾಮರ್ಸ್ ಮುಗಿಸಿ ಒಂದು 9-to-5 ಜಾಬ್ ತೊಗೊಳ್ತಾ ಇದ್ದೆ. ಬಟ್ ಅವ್ರ ಜೊತೆ ಇದ್ದು ಕೆಲಸ ಮಾಡಿ ಒಂದ್ಸಲ ನೋಡಿದ್ದೀವಿ ಈ ಕೆಲಸದಿಂದ ಸೊಸೈಟಿಗೆ ಉಪಯೋಗ ಆಗುತ್ತೆ ಅಂತ. ಆ ಥರ ಒಂದು ಇನ್ಫ್ಲೂಯೆನ್ಸ್ ಆದಾದಮೇಲೆ ನಮಗೆ ಪರ್ಸ್ನಲ್ ಲೈಫಲ್ಲೂ ಅದೇ ಥರ ಮಾಡಬೇಕು ಅಂತ. ಸೊ ಅದರಿಂದ ನಾನು ಹುಡುಕಿರೋ ಜಾಬು ಆ ಥರ ಇದೆ ಇವಾಗ. ಸೊ ನಾನು ಕೆಲಸ ಮಾಡೋದು ಇನ್ನೊಬ್ರಿಗೆ ಸಹಾಯ ಮಾಡೋ ಅಂತ ಒಂದು ಕೆಲಸನ ನಾನಿವಾಗ ಮಾಡ್ತಾಯಿದ್ದೀನಿ, ಈವನ್ ಪ್ರೊಫೆಷ್ನಲಿ. ಸೊ ಐ ಥಿಂಕ್ ದಟ್ ಈಸ್ ಅನದರ್ ಹ್ಯೂಜ್ ಲರ್ನಿಂಗ್ ಫ್ರಮ್ ಡಾಕ್ಟರ್ ಮೀನಾಕ್ಷಿ. ಡಾಕ್ಟರ್ ಮೀನಾಕ್ಷಿ ಅವ್ರ ಎಕ್ಸಾಂಪಲ್, ಅವ್ರ ಮನೆಯಲ್ಲಿರೋ ಎಕ್ಸಾಂಪಲ್ ನೋಡಿ ನಾವು ಎಷ್ಟೋ ಕಲಿಬೋದು. ಅವರೊಂದು ಶಿ ಈಸ್ ಅ ಮದರ್, ಅವರು ವೈಫ್, ಡಾಕ್ಟರ್, ಟೀಚರ್, ಎಷ್ಟು ಅವತಾರ ತಗೊಳ್ತಾರೆ ಅವರು. ಅದರಿಂದ ನೋಡಿ ನಾವು ಕಲ್ತ್ಬಿಟ್ಟು ನಾವು ಅವ್ರ ಥರ ಆಗಬೇಕು.